ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಜುಕೇ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೆ ಸಿ ಇ ಟಿ ಅಂದರೆ ಕರ್ನಾಟಕ ಸಿ ಇ ಟಿ ಬಗ್ಗೆ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಯಾವ ಥರ ಅಪ್ಲೈ ಮಾಡಬೇಕು ಯಾವ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕು ಅದಕ್ಕೆ ನೀವು ರಿಜಿಸ್ಟರ್ ಆಗಬೇಕಾದ್ರೆ ಸಿ ಇ ಟಿ ಎಕ್ಸಾಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಯಾವಾಗ ಎಕ್ಸಾಮು ಮತ್ತು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದೆಲ್ಲ ಡಿಟೇಲ್ಸ್ ನಿಮಗೂ ಗೊತ್ತಾಗುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೀವು ಅದನ್ನು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಬೇಗ ಅದು ನೋಟಿಫಿಕೇಷನ್ ಬರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಅಪ್ಲಿಕೇಶನ್ನ ಯಾವ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕಂತ ಅಂದರೆ ಕೆ ಎ ಡಾಟ್ ಕಾರ್ ಡಾಟ್ ನಿಕ್ ಡಾಟ್ ಇನ್ ಈ ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡ್ಬೋದು ಅದೇ ಥರ ಸಿ ಇ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಗೌರ್ನಮೆಂಟ್ ಡಾಟ್ ಇನ್ ಅಂತ ಟೈಪ್ ಮಾಡೋದು ಸೇಮ್ ವೆಬ್ಸೈಟ್ ಎರಡು ಏನು ಯು ಆರ್ ಎಲ್ಲಿದೆ ಸೇಮ್ ವೆಬ್ಸೈಟ್ಗೆ ಹೋಗುತ್ತೆ ನೀವು ಅಲ್ಲಿ ಹೋಗಿ ಅಪ್ಲಿಕೇಶನ್ನ ನೀವು ಹಾಕ್ಬೋದು ಸಿ ಇ ಟಿ ಎಕ್ಸಾಮ್ಗೆ ಇದೇ ಥರ ನೀವೇನಾದರೂ ಅಫಿಷಿಯಲ್ ನೋಟಿಫಿಕೇಶನ್ ಎಲ್ಲ ಚೆಕ್ ಮಾಡಬೇಕು ಅಂದರೆ ನೀವು ಇದೇ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಬೋದು ಇದ್ರ ಬಗ್ಗೆ ಇನ್ನೂ ವಿಷಯ ತಿಳ್ಕೊಬೇಕು ಅಂದರೆ ಇದೇ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೋಟಿಫಿಕೇಷನ್ ರಿಲೀಸ್ ಆಗಿರುತ್ತೆ ನೀವು ಚೆಕ್ ಮಾಡ್ಬೋದು ಆದರೆ ಇನ್ನು ಕೆ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತೆರಡರದು ಅಫಿಷಿಯಲ್ ನೋಟಿಫಿಕೇಷನ್ ಇನ್ನೂ ರಿಲೀಸ್ ಆಗಿಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ರಿಲೀಸ್ ಮಾಡ್ತಾರೆ ನೀವು ಆವಾಗ ಈ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಬೋದು ಇದಾದ ಮೇಲೆ ನಾವು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕೋ ಅದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಅಂತ ತಿಳ್ಕೊಳ್ಳೋಣ ಡಾಕ್ಯುಮೆಂಟ್ಸ್ ಬಂದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇರಬೇಕು ಅದಾದ್ಮೇಲೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು ಇದನ್ನು ಅದಾದಮೇಲೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಡೀಟೇಲ್ಸ್ ನೀವು ಏನು ಸೆಗೇನು ಪಿ ಯು ಸಿ ಸ್ಟಡಿ ಮಾಡ್ತಾ ಇದ್ದೀರಾ ಅದರ ಡೀಟೇಲ್ಸ್ನ ಬೇಕಾಗುತ್ತೆ ಅಲ್ಲಿ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾದ್ರೆ ಅದೇ ಥರ ನಿಮ್ಮದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು ಮತ್ತು ನಿಮ್ಮದು ಫೋನ್ ನಂಬರ್ ನಿಮ್ಮದು ಏನು ಕಾಂಟ್ಯಾಕ್ಟ್ ನಂಬರ್ ಇದೆ ನಿಮ್ಮದು ಯಾರು ಅಪ್ಲಿಕೆಂಟ್ ಇದ್ದಾರೆ ಅವ್ರ ನಂಬರ್ ಫೋನ್ ನಂಬರ್ ಬೇಕು ಅಲ್ಲಿ ಕೊಡಬೇಕಾಗತ್ತೆ ಅದೇ ಥರ ಇಮೇಲ್ ಐ ಡಿ ಆ ಇಮೇಲ್ ಐ ಡಿ ನೀವು ಯಾರು ಅಪ್ಲಿಕೆಂಟ್ ಯಾರು ರಿಜಿಸ್ಟರ್ ಆಗ್ತಿದ್ದೀರ ಅದು ನಿಮ್ಮದೇ ಆಗಿರಬೇಕು ಸೊ ನೀವು ನಿಮ್ಮ ಅಕ್ಕಂದೋ ತಂಗಿದೋ ಇಲ್ಲ ಅಪ್ಪ ಅಮ್ಮಂದೋ ಅವ್ರದ್ದೆಲ್ಲ ಇಮೇಲ್ ಐ ಡಿ ಯೂಸ್ ಮಾಡೋಕ್ಕಾಗಲ್ಲ ನಿಮ್ಮದೇ ಓನ್ ಇರಬೇಕು ನೀವು ಓನ್ ಕ್ರಿಯೇಟ್ ಮಾಡಿರಬೇಕು ಅಲ್ಲಿ ಅದಾದಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ಮತ್ತು ಸಿಗ್ನೇಚರ್ ಇದಿಷ್ಟು ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇರಬೇಕು ಸಿ ಇ ಟಿ ಅಪ್ಲಿಕೇಶನ್ನ ಅಪ್ಲೈ ಮಾಡಬೇಕಾದ್ರೆ ಎಕ್ಸಾಮ್ ಡೇಟ್ನ ನೋಡೋದಾದ್ರೆ ಎಕ್ಸಾಮ್ ಡೇಟು ಇವಾಗ ಸೊ ಅವರು ಅನೌನ್ಸ್ ಮಾಡಿರೋ ಪ್ರಕಾರ ಅಂದರೆ ಇನ್ನೂ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ ಬಟ್ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಜೂನ್ ಹದಿನಾರು ಹದಿನೇಳು ಹದಿನೆಂಟು ಈ ಮೂರು ದಿನ ಕೆ ಸಿ ಇ ಟಿ ಅಂದರೆ ಸಿ ಇ ಟಿ ಎಕ್ಸಾಮ್ ನಡೆಯುತ್ತೆ ಇನ್ನು ಅಪ್ಲಿಕೇಶನ್ನು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ಏಪ್ರಿಲ್ ಫಿಫ್ತಿಂದ ಏಪ್ರಿಲ್ ಟ್ವೆಂಟಿತ್ವರೆಗೂ ಟೈಮ್ ಇರುತ್ತೆ ನೀವು ಆ ಟೈಮಲ್ಲಿ ಅಪ್ಲಿಕೇಶನ್ ಹಾಕಿ ರಿಜಿಸ್ಟರ್ ಆಗಬೇಕು ನೀವು ಕೆ ಸಿ ಟಿ ಎಕ್ಸಾಮ್ಗೆ ಇದಾದ ಮೇಲೆ ಅಪ್ಲಿಕೇಶನ್ ಮೋಡ್ ಬಂದು ಆನ್ಲೈನೇ ಇರುತ್ತೆ ನೀವು ಆನ್ಲೈನಲ್ಲೇ ಅಪ್ಲೈ ಮಾಡಬೇಕು ಮತ್ತು ಅದಕ್ಕೆ ಏನು ಫೀಸ್ ಇದೆ ಅದನ್ನು ನೀವು ಬ್ಯಾಂಕಲ್ಲಿ ಹೋಗಿ ಬ್ಯಾಂಕಲ್ಲಿ ಬ್ಯಾಂಕಲ್ಲಿ ಹೋಗಿ ನೀವು ಪೇ ಮಾಡ್ಬೋದು ಬ್ಯಾಂಕ್ ಇಲ್ಲ ಪೋಸ್ಟ್ ಆಫೀಸ್ ಅಲ್ಲಿ ಆಪ್ಷನ್ ಬರುತ್ತೆ ಸೊ ನೀವು ಅದನ್ನು ಬ್ಯಾಂಕಿಂದನೇ ಪೇ ಮಾಡಬೇಕು ಅಪ್ಲಿಕೇಶನ್ ಬಂದು ಆನ್ಲೈನ್ ಇದಿಷ್ಟು ಕೆ ಸಿ ಇ ಟಿ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ